ಇವತ್ತು ಪದ್ಮನ ಕ್ಷೇತ್ರದಲ್ಲಿ ಸೌತ್ನಲ್ಲಿ ಹರಿಪ್ರಸಾದ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಭಾಳ ದೊಡ್ಡ ನಾಯಕ. ಅವರು ಭಾಳ ನಾವು ಪದ್ಮನಲ್ಲಿ ಸೌತ್ನಲ್ಲಿ ನಾವು ಪುಣ್ಯ ಮಾಡಿರೋದು ಮತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಸಭೆ ಮಾಡಿದ್ದಾರೆ ಪದ್ಮನ ಕ್ಷೇತ್ರದಲ್ಲಿ. ಇವತ್ತು ನಾವು ಎಲ್ಲರೂ ನಮಗೆ ಡೈರೆಕ್ಷನ್ ಡಾಕ್ಟರ್ ಗುರುಪನಾಡು ಸಾಹೇಬರು ಕೊಟ್ಟಿದ್ದಾರೆ ಡೈರೆಕ್ಷನ್ನು. ನಾವು ವೆಂಕಟೇಶು ಬಳಾನ್ಸೋಡು ನಯಾಜು ಎಲ್ಲರೂ ಬಕ್ಷಿ ಭಿ ಮುನೀರ್ ಭಿ ಎಲ್ಲರೂ ಎಲ್ಲ ಧರ್ಮವ್ರು ಸೇರಿಕೊಂಡು ಎಲ್ಲ ಧರ್ಮದಲ್ಲಿ ಸೇರಿಕೊಂಡು ನಾವೆಲ್ಲರೂ ನಾವು ಇದರಲ್ಲಿ ಕಮಿಟಿನಲ್ಲಿ ಮಹಮ್ಮದವರು ಇದ್ರು ನಮ್ಮ ಸಾಹೇಬರು ಇದ್ದಾರೆ ಎಲ್ಲ ಸೇರಿಕೊಂಡು ಎಲ್ಲ ಧರ್ಮವ್ರು ಸೇರಿಕೊಂಡು ನಾವು ಪದ್ಮನಾಭ ಕ್ಷೇತ್ರದಲ್ಲಿ ನಾವು BJP ಜಾಸ್ತಿ ನಾವು ಲೀಡ್ ಕೊಟ್ಟು ನಮ್ಮ ಡಾಕ್ಟರ್ ಗುರುಪನಾಡವರು ನೇತೃತ್ವದಿಂದ ಎಲ್ಲರೂ ಸೇರಿಕೊಂಡು ಇದರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಯಾರಿಲ್ಲ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಗೆಲ್ಲಿಸ್ಬೇಕು ಹೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ದೀರಿ. ನಾವು BJPಗೆ ಸೋಲಿಸೋದು ನಿಜ. ನಾವು ಪದ್ಮನಾಭನಲ್ಲಿ ಒಂದು 15-20 ಸಾವಿರದ ಲೀಡ್ ಕೊಡ್ತೀವಿ ನಿಜ. ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಕ್ರಮ. ಈಗ ತಾನೇ ನಮ್ಮ ಧೀಮಂತ ನಾಯಕ ನಮ್ಮ ನೆಚ್ಚಿನ ನಾಯಕರು DK ಹರಿಪ್ರಸಾದ್ ಅವರು ಬಂದು ಈಗ ತಾನೇ ನಮ್ಮ ಸಭೆಯನ್ನು ನಮ್ಮ ಜನತೆಯನ್ನು ಉದ್ದೇಶಿಸಿ ಮಾತನಾಡಿ ಮತಯಾಚನೆಗೆ ಬಂದಿದ್ದರು. ಬಂದು ಎಲ್ಲರೂ ಉದ್ದೇಶಿಸಿ ಮತಯಾಚನೆ ಮಾಡಿ ಹೋಗಿದ್ದಾರೆ. ನಮ್ಮ ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಡಾಕ್ಟರ್ ಗುರುಪ್ಪ ನಾಯ್ಡುರವರು ಅವರ ಅಧ್ಯಕ್ಷತೆಯಲ್ಲಿ ಜನನೆಲ್ಲ ಕರೆದು ನಾವು ಎಲ್ಲ ಜನನ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮಗೆ ನಿಜವಾಗಲೂ ನಮ್ಮ ಈ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಅಭ್ಯರ್ಥಿನ ಕೊಟ್ಟಿದ್ದಾರೆ. ನಾವುಗಳೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಎಲ್ಲ ಜನರಿಗೂ ಕರೆದು ನಾವು ನಮ್ಮ ಕ್ಯಾಂಡಿಡೇಟ್ ಆದಂಥ DK ಹರಿಪ್ರಸಾದ್ ಅವರನ್ನು ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ತಮ್ಮ ಮುಖಾಂತರ ನಾನು ಹೇಳ್ಕೊಳ್ತಾ ಇದ್ದೀನಿ. ಆಯ್ತಾ, ಈ ಬಾರಿ ನಿಮಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ನಮ್ಮ ದಕ್ಷಿಣ ಲೋಕಸಭೆ ಸದಸ್ಯರಾಗಿ ಅವರು ನಮ್ಮ ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಮಾಡ್ತಾರೆ, ನಾವು ಅವ್ರನ್ನ ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ.